ಅವರು ಹಿರಿಯ ನಾಯಕರು ಪ್ರಮುಖರು ಅವ್ರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಪಕ್ಷ ಕಟ್ಟುವಂತ ಕೆಲಸ ಇದೆ. ವೈಯಕ್ತಿಕವಾಗಿ ನನ್ನ ಬಹಳ ಹಳೆಯ ಸ್ನೇಹಿತರು, ನಾವು ಒಂದು ಬಾರಿ ಪ್ರತಿಸ್ಪರ್ಧಿಯಾಗಿದ್ವಿ, ಆದರೆ ನಮ್ಮ ಸ್ನೇಹಕ್ಕೆ ಅಂದ್ರೂ ತೊಂದರೆ ಬಂದಿದೆ. ಈ ಸ್ಪೋರ್ಟಿಂಗ್ ಆಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಭಾರತೀಯ ಜನಸಂಘ ಮತ್ತು ಜನತಾ ಪಾರ್ಟಿಯ ಅತ್ಯಂತ ಅನ್ಯೋನ್ಯವಾಗಿರುವಂತಹ ಒಂದು ಹಳೆಯ ಸಂಬಂಧ ಇದೆ. ಪಕ್ಷ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಥರದ ನಿರ್ಣಯಗಳನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೆಲವು ತೀರ್ಮಾನಗಳನ್ನು ಸ್ಥಾಪಿತವಾಗಿರುವಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥ ಕೆಲವು ತೀರ್ಮಾನಗಳನ್ನು ನರೇಂದ್ರ ಮೋದಿಜಿ ಮಾಡ್ಕೊಂಡು ಬಂದರೆ ಬೇರೆ ರಾಜ್ಯದಲ್ಲಿ ಕೂಡ ಮಾಡಿದ್ದಾರೆ. ಇದೇ ಸರಣಿಯಲ್ಲಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರು ನಮಗೆಲ್ಲರಿಗೂ ಕೂಡ ಕೆಲವು ಆದರ್ಶಗಳನ್ನು ಕೂಡ ನರೇಂದ್ರ ಮೋದಿಯವರ ಚಿಂತನೆ ಮತ್ತು ಯಡಿಯೂರಪ್ಪನವರ ನಡೆ ನಮಗೆ ಆದರ್ಶವಾಗಿದೆ. ಅವರು ಮುಖ್ಯಮಂತ್ರಿ ಇದ್ದಾಗಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಮತ್ತು ನನಗೆ ಚುನಾವಣೆಯ ರಾಜಕಾರಣದಿಂದ ದೂರ ಇರ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ಘೋಷಣೆಯನ್ನು ಮಾಡಿ ಅವರು ಒಪ್ಪಿಕೊಂಡ್ರು. ಅವರ ಸುಪುತ್ರರಿಗೆ ಇವತ್ತು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲು ಪಕ್ಷ ಅವಕಾಶ. ಅದೇ ರೀತಿ ಈಶ್ವರಪ್ಪನವರ ಕೂಡ ನಾನು ಚುನಾವಣೆ ರಾಜಕೀಯ ನಿಲ್ಲಿಸಕ್ಕೆ ಅವರು ಬಹಳ ಹಿರಿಯ ನಾಯಕ 40 ವರ್ಷ ಪಕ್ಷ. ಇಲ್ಲಿ ಅದೇ ಥರ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅವರ ಅನುಭವ ಮತ್ತು ಅವರ ಪಕ್ಷದಲ್ಲಿ ಅವ್ರು ಮಾಡಿರುವಂಥ ಸೇವೆಯನ್ನು ಗಮನಿಸಿ ಇದಕ್ಕಿಂತ ದೊಡ್ಡ ಹುದ್ದೆಯನ್ನು ದಿಲ್ಲಿ ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಮತ್ತು ನಾವು ಹೇಳಿದ್ದೀವಿ. ಅವರ ಗೌರವಿತವಾಗಿ ಅವ್ರ ತಕ್ಕಾಗಿ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ನಡ್ಡಾಜಿಯವರು ಹೇಳಿದ್ದಾರೆ, ಇನ್ನು ಅಮಿತ್ ಶಾ ಜಿಯವರು ಮಾತನಾಡಿದ್ದಾರೆ, ನಾವು ಕೂಡ ರಾತ್ರಿ ಹೋಗಿ ಮಾತನಾಡಿದ್ದೆ. ಒಂದು ಅವರಿಗೆ ಗೌರವಾನ್ವಿತ ಹೆಚ್ಚಿನ ಸ್ಥಾನವನ್ನು ಮೇಲೆ ಕೊಡುವಂಥದ್ದು, ಎರಡನೇದ್ದು ಅವ್ರು ಯಾರು ಹೇಳ್ತಾರೆ ಅವರಿಗೆ ಅವರಿಗೆ ಕುಟುಂಬದಲ್ಲಿ ಹೇಳಿ ಅಥವಾ ಹೊರಗಡೆ ಅವರಿಗೆ ಈ ಅವರ ಕ್ಷೇತ್ರದ ಸ್ಥಾನವನ್ನು ಕೊಡಬೇಕನ್ನುವಂಥ ವಿಚಾರವನ್ನೆಲ್ಲ ಹೇಳಿದ್ದೆ. ಆದಾಗ್ಯೂ ಕೂಡ ಅವರು ತೀರ್ಮಾನವನ್ನು ಮಾಡಿ ಶಾಸಕ ಸ್ಥಾನ ರಾಜೀನಾಮೆ ಬಿಜೆಪಿಗೆ ರಾಜೀನಾಮೆ ಕೊಡುವಂಥ ಇದು ಭಾಳ ನಮಗೆ ಒಂದು ರೀತಿಯಲ್ಲಿ ನಮಗೆಲ್ಲ ಪಕ್ಷದ ಆದರ್ಶಗಳನ್ನು ಹೇಳಿಕೊಟ್ಟರು. ನಮಗೆ ಭಾಳ ಕಸಿವಿಸಿ ಆಗ್ತಾಯಿದೆ ಮತ್ತು ನೋವು ಉಂಟಾಗ್ತದೆ ಈ ಬೆಳವಣಿಗೆಗಳನ್ನು ನೋಡಿದೆ.